नमस्कार वीक्षकरे मत्तोंदु IPO वीडियो जोते नानु निम्मोंदे बंदिदीनि चेन्नई मूलद सूर्योदय स्माल फाइनेंस बैंक इवत्तिन दिन IPO गे बंदिदे इदर ओंदु IPO सब्सक्रिप्शन बंदुबिट्टु 17ने तारीख मार्च स्टार्ट आगुत्ते ई ओंदु सूर्योदय स्माल फाइनेंस बैंक इंडियादल्ले लीडिंग अल्ली इरतक्कंत स्माल फाइनेंस बैंक गळल्लि इदु कूड ओंदु इवत्तिन दिन ई ओंदु वीडियोदल्लि नावु ई ओंदु सूर्योदय स्माल फाइनेंस बैंक बग्गे नावु तिळ्कोंत होगोण आगे IPO डीटेल्स इवर कॉम्पिटिटिव स्ट्रेंथ फाइनेंशियल्स बैंक रिस्क फैक्टर्स मत IPO ना अप्लाई माड़बोदा बेड़ा ग्रीन मार्केट प्रीमियम एष्टिदे बैंक ना मीडियम टू लांग टर्म वर्गे इन्वेस्टमेंट माड़ोदा बेड़वा अडियो निम्हे शेर माता वीडियो नहीं संपूर्ण नोड़ ना निम्हे हेतक महिती निम्हे उपयुक्त वीडियो नहीं तपदे लाइक नम चानल सब्सक्राइब आगे प्लीज सब्सक्राइब आगे नमन प्रोत्साहसी सो इवग वीक्षक ना सूर्योदय स्माल फाइनेंस बगे ना नोड़ता हादली बरतक प्रमोटर्स प्रमोटर्स मेन बर भास्कर बाबू रामचंद्रन अंत इवर हिंदे HDFC वैस प्रेसिडेंट अदावर अद्रे वरगे बंद सूर्योदय स्माल फाइनेंस स्टार्ट बैंक सूर्योदय स्माल फाइनेंस बैंक बंदू एर सविद ऐल स्टार्ट है एर सविद एंट्रे स्टार्ट आगे मुंचे NBFC ಇತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಇತ್ತು ಅದಾದ್ಮೇಲೆ 2017 ರಲ್ಲಿ ಇವರು ಈ ಒಂದು ಸ್ಮಾಲ್ ಬ್ಯಾಂಕ್ ಆಗಿ ಆಪರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಇದರ ಒಂದು ಪ್ರಮೋಟರ್ಸ್ ನಾವು ನೋಡ್ತಾ ಹೋದಾಗ ಇದರಲ್ಲಿ ಮೇನ್ ಬರೋದು ಭಾಸ್ಕರ್ ಬಾಬು ರಾಮಚಂದ್ರನ್ ಅವರೇ ಮೇನ್ ಅದಾದ್ಮೇಲೆ PS ಸುರೇಂದ್ರ ಪೈ PS ಜಗದೀಶ್ ಮತ್ತೆ GV ಅಲಂಕಾರ ಅಂತ ಒಂದು ಎಕ್ಸ್‌ಪೀರಿಯನ್ಸ್ಡ್ ಟೀಮ್ ಈ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಇನ್ವೆಸ್ಟರ್ಸ್ ಯಾರೆಲ್ಲ ಈ ಒಂದು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂತ ನಾವು ನೋಡ್ತಾ ಹೋದಾಗ HDFC ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು HDFC ಲೈಫ್ TIA ಮೇನ್ ಆಗಿ ಬರೋದು IFC ಅಂತೆ KFW ಮತ್ತೆ TVS ಕ್ಯಾಪಿಟಲ್ ಅವರು ಇವರು ಮೇನ್ ಈ ಒಂದು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರತಕ್ಕಂತ ಇನ್ವೆಸ್ಟರ್ಸ್ ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದೀನಿ ಇವತ್ತಿನ ದಿನ ಈ ಒಂದು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಂದ್ಬಿಟ್ಟು ಮೇನ್ ಆಗಿ ಅವರು ಆಪರೇಟ್ ಮಾಡೋದು ತಮಿಳುನಾಡು ಮಹಾರಾಷ್ಟ್ರ ಮತ್ತೆ ಒಡಿಶಾದಲ್ಲಿ ಇವರಿದ್ದಾರೆ ಇದು ಅರ್ಬನ್ ಮತ್ತೆ ಸೆಬಿ ಅರ್ಬನ್ ನಲ್ಲಿ ಇವರ ಒಂದು ಬ್ರಾಂಚಸ್ ಗಳಿದ್ದಾವೆ ಸೋ ಓವರ್ಆಲ್ ಆಗಿ 482 ಔಟ್ಲೆಟ್ಸ್ ಗಳನ್ನು ಈ ಒಂದು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹೊಂದಿದೆ 1,430,000 ಕಸ್ಟಮರ್ಸ್ ಈ ಒಂದು ಬ್ಯಾಂಕಿಗೆ ಇದ್ದಾರೆ ಇವರು ಕೂಡ ಡಿಫರೆಂಟ್ ಟೈಪ್ಸ್ ಆಫ್ ಲೋನ್ಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ ಮತ್ತೆ ಕೆಲವೊಂದು FD ಗೂ ಕೂಡ ಒಳ್ಳೆ ಇಂಟರೆಸ್ಟ್ ರೇಟ್ ನ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ ಇವರು ಪ್ರೊವೈಡ್ ಮಾಡತಕ್ಕಂತ ಲೋನ್ಸ್ ನಾವು ನೋಡ್ತಾ ಹೋದಾಗ ಅದರಲ್ಲಿ ಹೋಮ್ ಲೋನ್ಸ್ ಸೆಕ್ಯೂರ್ಡ್ ಬಿಸಿನೆಸ್ ಲೋನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ ಟ್ರಾನ್ಸ್ಪೋರ್ಟ್ ಸಾರ್ತಿ ರಿಟೇಲ್ ಟ್ರಾನ್ಸ್ಪೋರ್ಟರ್ಸ್ ಗೆ ನೆಕ್ಸ್ಟ್ ಕಮರ್ಷಿಯಲ್ ವೆಹಿಕಲ್ ಲೋನ್ಸ್ ಇವರು ಪ್ರೊವೈಡ್ ಮಾಡ್ತಾರೆ ಸ್ಮಾಲ್ ಬಿಸಿನೆಸ್ ಲೋನ್ ಇವರು ಪ್ರೊವೈಡ್ ಮಾಡ್ತಾರೆ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಲೋನ್ಸ್ ನ ಇವರು ಪ್ರೊವೈಡ್ ಮಾಡ್ತಾರೆ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ನ ಇವರು ಪ್ರೊವೈಡ್ ಮಾಡ್ತಾರೆ APR ಕ್ಯಾಲ್ಕುಲೇಟರ್ ಅಂತ ಇವೆಲ್ಲ ಬಂದ್ಬಿಟ್ಟು ಈ ಒಂದು ಬ್ಯಾಂಕ್ ಅಲ್ಲಿ ಇವರು ಪ್ರೊವೈಡ್ ಮಾಡತಕ್ಕಂತ ಲೋನ್ಸ್ ಗಳು ಇವತ್ತಿನ ದಿನ ಈ ಒಂದು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ IPO ಗೆ ಬಂದಿದೆ ಇದರ ಒಂದು ಡೀಟೇಲ್ಸ್ ನ ನಾವು ಈಗ ನೋಡ್ತಾ ಹೋಗೋಣ ಸೊ ಈ ಒಂದು ಆಬ್ಜೆಕ್ಟಿವ್ ಆಫ್ ದಿ ಇಶ್ಯೂ ಏನಕ್ಕೆ ಇವರು IPO ಗೆ ಬಂದಿದ್ದಾರೆ ಅಂತ ನಾವು ನೋಡ್ತಾ ಹೋದಾಗ ಇದರಲ್ಲಿ ಮೇನ್ ಆಗಿರೋದು ಆಫರ್ ಫಾರ್ ಸೇಲ್ ಇದೆ ಈ ಒಂದು ಆಫರ್ ಫಾರ್ ಸೇಲ್ ಅಲ್ಲಿ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರತಕ್ಕಂತ ಬೇರೆ ಬೇರೆ ಶೇರ್ ಹೋಲ್ಡರ್ಸ್ ಈ ಒಂದು IPO ಮೂಲಕ ತಮ್ಮ ಒಂದು ಸ್ಟೇಕ್ ನ ಅವರು ಸೆಲ್ ಮಾಡಬೇಕಂತ ಮಾಡಿದ್ದಾರೆ ಇನ್ನು ಫ್ರೆಶ್ ಇಶ್ಯೂ ಕೂಡ ಇದೆ ಫ್ರೆಶ್ ಇಶ್ಯೂ ಮೂಲಕ ಅಮೌಂಟ್ ಏನು ಕಲೆಕ್ಟ್ ಆಗುತ್ತಲ್ಲ ಅದನ್ನು ಅವರು ಕಂಪನಿಯ ದಿನನಿತ್ಯದ ಒಂದು ವ್ಯವಹಾರಗಳಿಗೆ ಅವರು ಯೂಸ್ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಈ ಒಂದು IPO ಡೀಟೇಲ್ಸ್ ನಾವು ನೋಡ್ತಾ ಹೋದಾಗ ಈ ಒಂದು IPO ಬಂದ್ಬಿಟ್ಟು ಮಾರ್ಚ್ 17ನೇ ತಾರೀಕಿದು ಓಪನ್ ಆಗುತ್ತೆ ಮಾರ್ಚ್ 19ನೇ ತಾರೀಕಿದು ಒಂದು IPO ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ 10 ರೂಪಾಯಿದಲ್ಲಿ ಈ ಒಂದು ಬ್ಯಾಂಕ್ ಬರ್ತಾ ಇದೆ ಇವರು ಈ ಒಂದು IPO ಗೆ ಒಂದು ಶೇರ್ ಗೆ ಫಿಕ್ಸ್ ಮಾಡಿರತಕ್ಕಂತ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 305 ರೂಪಾಯಿ ಅವರು ಫಿಕ್ಸ್ ಮಾಡಿದ್ದಾರೆ ಹೈಯೆಸ್ಟ್ ಪ್ರೈಸ್ ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ IPO ಗೆ ಅಪ್ಲೈ ಮಾಡಬೇಕಾದ್ರೆ ಮಾರ್ಕೆಟ್ ಲಾಟ್ ಬಂದ್ಬಿಟ್ಟು 49 ಶೇರ್ಸ್ ನೀವೇನಾದರೂ IPO ಗೆ ಅಪ್ಲೈ ಮಾಡಬೇಕಂತ ಮಾಡಿದ್ರೆ ಮಿನಿಮಮ್ 1 ಲಾಟ್ ಅಥವಾ 49 ಶೇರ್ಸ್ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇದು BSE ಮತ್ತೆ NSE ಕೂಡ ಇದು ಲಿಸ್ಟ್ ಆಗ್ತಾ ಇದೆ ಇಶ್ಯೂ ಸೈಜ್ ಈ ಒಂದು IPO ಮೂಲಕ ಈ ಒಂದು ಬ್ಯಾಂಕ್ ಅವರು ಬಂದ್ಬಿಟ್ಟು 582 ಕೋಟಿ ರೂಪಾಯಿಗಳನ್ನು ಅವರು ಕಲೆಕ್ಟ್ ಮಾಡ್ಕೊಂತಾ ಇದ್ದಾರೆ ಇದರಲ್ಲಿ ಫ್ರೆಶ್ ಇಶ್ಯೂ ಕಂಪನಿಗೆ ಹೋಗ್ತಕ್ಕಂತದ್ದು ಕಂಪನಿಯ ದಿನನಿತ್ಯದ ವ್ಯವಹಾರಗಳಿಗೆ ಅವರು ಬಳಸತಕ್ಕಂತದ್ದು 248 ಕೋಟಿ ರೂಪಾಯಿ ನೆಕ್ಸ್ಟ್ ಬಂದ್ಬಿಟ್ಟು ಆಫರ್ ಫಾರ್ ಸೇಲ್ ಇದರಲ್ಲಿ ಹೆಚ್ಚಿದೆ 333 ಕೋಟಿ ರೂಪಾಯಿ ಇದು ಪ್ರಮೋಟರ್ಸ್ ಗೆ ಹೋಗುತ್ತೆ ಅಥವಾ ಈ ಒಂದು ಕಂಪನಿಯಲ್ಲಿ ಮುಂಚೆನೆ ಇನ್ವೆಸ್ಟ್ಮೆಂಟ್ ಮಾಡಿರತಕ್ಕಂತ ಶೇರ್ ಹೋಲ್ಡರ್ಸ್ ಗಳು ಈ ಒಂದು IPO ಮೂಲಕ ಅವರು ತಮ್ಮ ಒಂದು ಸ್ಟೇಕ್ ನ ಅವರು ಸೆಲ್ ಮಾಡಬೇಕಂತ ಮಾಡಿದ್ದಾರೆ ಅವರು ಈ ಒಂದು IPO ಮೂಲಕ ಅವರು ಸೆಲ್ ಮಾಡ್ತಾ ಇದ್ದಾರೆ ಈ ಒಂದು 333 ಕೋಟಿ ರೂಪಾಯಿ ಬಂದ್ಬಿಟ್ಟು ಅವರಿಗೆ ಹೋಗುತ್ತೆ ನೆಕ್ಸ್ಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ
ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನನ್ನು ಸೂಚಿಸುತ್ತಂದರೆ, ನೀವು ಈ ಒಂದು ಐ ಪಿ ಒಗೆ ಅಪ್ಲೈ ಮಾಡಿದರೆ ಈ ಒಂದು ಕಂಪ್ನಿ ಮಾರ್ಕೆಟಲ್ಲಿ ಯಾವಾಗ ಲೀಸ್ಟ್ ಆಗುತ್ತಲ್ಲ ಆ ಒಂದು ಟೈಮಲ್ಲಿ ನೀವು ಎಷ್ಟು ಲೀಸ್ಟಿಂಗ್ ಗೇನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಶೇರ್ಗೆ ಅಂತೇಳಿ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೂಚಿಸುತ್ತೆ. ಅದರ ಪ್ರಕಾರ ನೀವು ಏನಿಲ್ಲ ಅಂತಂದರೆ ಒಂದು ಶೇರಿಗೆ 28-30 ರೂಪಾಯಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹೇಳ್ತಾ ಇದೆ, ಒಂದು ಅಂದಾಜು. ನೆಕ್ಸ್ಟು ಈ ಒಂದು ಐ ಪಿ ಒ 17 ತಾರೀಕಿಗೆ ಓಪನ್ ಆಗುತ್ತೆ, 19 ತಾರೀಕಿಗೆ ಒಂದು ಐ ಪಿ ಒ ಕ್ಲೋಸ್ ಆಗುತ್ತೆ, 24 ತಾರೀಕು ಸಾಯಂಕಾಲ ನೀವು ಚೆಕ್ ಮಾಡ್ಬೋದು ನಮಗೆ ಅಲಾಟ್ಮೆಂಟ್ ಆಗಿದ್ದೀನಾ ಇಲ್ಲ ಅಂತೇಳಿ. ಅಲಾಟ್ಮೆಂಟ್ ಏನಾದರೂ ಆಗಿಲ್ಲ ಅಂತಂದರೆ ಅಮೌಂಟ್ ಬಂದುಬಿಟ್ಟು 24 ತಾರೀಕು ರೀಫಂಡ್ ಆಗುತ್ತೆ, ಅವತ್ತೇ ರೀಫಂಡ್ ಮಾಡ್ತಾರಂತೆ. 30 ತಾರೀಕಿಗೆ ಈ ಒಂದು ಕಂಪ್ನಿ ಬಂದುಬಿಟ್ಟು ಮಾರ್ಕೆಟಲ್ಲಿದ್ದು ಲೀಸ್ಟ್ ಆಗುತ್ತೆ. ಸೊ ನೀವೇನಾದರೂ ಐ ಪಿ ಒಗೆ ಅಪ್ಲೈ ಮಾಡಬೇಕಂತ ಮಾಡಿದರೆ ಮಿನಿಮಮ್ 1 ಲಾಟ್ ಅಥವಾ 49 ಶೇರ್ಸ್ಗಳಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ 14,945 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟು ಅಥವಾ 637 ಶೇರ್ಸ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ 194,285 ರೂಪಾಯಿ ಬೇಕಾಗುತ್ತೆ ರೀಟೇಲ್ ಕ್ಯಾಟಗರಿಯಲ್ಲಿ. ಸೊ ಈ ಒಂದು ಬ್ಯಾಂಕಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಬಂದುಬಿಟ್ಟು 30.35% ಇದೆ. ಇದು ಮಾರ್ಕೆಟಲ್ಲಿ ಯಾವಾಗ ಲೀಸ್ಟ್ ಆಗುತ್ತೆ ಆ ಒಂದು ಟೈಮಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಬಂದುಬಿಟ್ಟು 28.02% ಇರುತ್ತೆ. ಸೊ ನೆಕ್ಸ್ಟ್ ವೀಕ್ಷಕರೇ, ಇವತ್ತಿನ ದಿನ ಈ ಒಂದು ಐ ಪಿ ಒದಲ್ಲಿ ಅಲಾಟ್ಮೆಂಟ್ ಆಗೋದು ಒಂದು ಲಕ್ ಬೈ ಚಾನ್ಸು. ಈ ಒಂದು ಐ ಪಿ ಒ ಪ್ರೊಸೆಸ್ ಯಾವ ಥರ ವರ್ಕ್ ಆಗುತ್ತೆ, ಐ ಪಿ ಒದಲ್ಲಿ ನಮ್ಮ ಒಂದು ಅಲಾಟ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಹೆಚ್ಚು ಮಾಡಬೇಕಾದ್ರೆ ಏನು ಮಾಡಬೇಕಂತೇಳಿ ಒಂದು ಡೀಟೇಲ್ ವೀಡಿಯೋನ ನಾನು ಮಾಡಿದ್ದೀನಿ. ನೀವೇನಾದರೂ ಆ ಒಂದು ವೀಡಿಯೋನ ನೋಡಿಲ್ಲ ಅಂತಂದರೆ ನಿಮ್ಮ ವೀಡಿಯೋ ಮೇಲೆ ಕಾಣ್ತಕ್ಕಂಥ ಐ ಐಕಾನಲ್ಲಿ ಆ ಒಂದು ವೀಡಿಯೋನ ಹಾಕಿರ್ತೀನಿ, ನೀವು ಅದರಿಂದ ನೋಡ್ಬೋದು. ಅವಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಐಡಿಯಾ ಬರುತ್ತೆ ಐ ಪಿ ಒಗಳು ಯಾವ ಥರ ವರ್ಕ್ ಆಗುತ್ತೆ, ನಮಗೆ ಅಲಾಟ್ಮೆಂಟ್ ಸಿಗಬೇಕಂದ್ರೆ ನಾವು ಯಾವ ಥರ ಪ್ಲ್ಯಾನ್ ಮಾಡಬೇಕನ್ನೋದನ್ನು ನೀವೇ ಡಿಸಿಷನ್ ತೊಗೊಳ್ಬೋದು. ನೆಕ್ಸ್ಟ್ ವಿಷಯಕ್ಕೆ, ಈ ಒಂದು ಬ್ಯಾಂಕಿಂದ ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ 2018ರಲ್ಲಿ ಈ ಒಂದು ಬ್ಯಾಂಕ್ ಬಂದುಬಿಟ್ಟು 61 ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ. 2019ರಲ್ಲಿ ಈ ಒಂದು ಬ್ಯಾಂಕು 128 ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ. 2020ರಲ್ಲಿ ಈ ಒಂದು ಬ್ಯಾಂಕ್ ಬಂದುಬಿಟ್ಟು 204 ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ. ಲಾಸ್ಟ್ 9 ಮಂತ್ಸಲ್ಲಿ ಇವರ ಒಂದು ಪ್ರಾಫಿಟ್ ಬಂದುಬಿಟ್ಟು 259 ಕೋಟಿ ರೂಪಾಯಿನವರು ತೋರಿಸಿದ್ದಾರೆ. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಒಳ್ಳೆಯ ಪ್ರಾಫಿಟ್ನ ಈ ಒಂದು ಬ್ಯಾಂಕು ಮೇಂಟೈನ್ ಮಾಡಿದೆ. ಪ್ರಾಫಿಟ್ ಅನ್ನೋದು ಕನ್ಸಿಸ್ಟೆಂಟಾಗಿ ಇಯರ್ ಬೈ ಇಯರ್ ಅದು ಹೆಚ್ಚಾಕೋತಾನೇ ಹೋಗ್ತಾ ಇದೆ. ಪ್ರಾಫಿಟ್ ಮಾರ್ಜಿನ್ನು ಕೂಡ ತುಂಬ ಚೆನ್ನಾಗಿ ಈ ಒಂದು ಬ್ಯಾಂಕಲ್ಲಿ ಇಂಪ್ರೂವ್ ಆಗಿದೆ ಅಂತೇಳಿ ಇವರೊಂದು ಫೈನಾನ್ಷಿಯಲ್ಸ್ ನೋಡಿದರೆ ನಾವು ಹೇಳ್ಬೋದು. ಈ ಒಂದು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ ಒಂದು ಡೈವರ್ಸಿಫೈಡ್ ಅಸೆಟ್ ಪೋರ್ಟ್ಫೋಲಿಯೋ ಇದೆ, ಫಾಸ್ಟ್ ಎವಾಲ್ವಿಂಗ್ ಗ್ರ್ಯಾನ್ಯುಲರ್ ಡೆಪಾಸಿಟ್ ಫ್ರಾಂಚೈಸ್ ಇದೆ ಅಂತ ಇವ್ರದ್ದು. ಮತ್ತು ಇವತ್ತಿನ ದಿನ ಇರತಕ್ಕಂಥ ಎಲ್ಲ ಒಂದು ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಒಂದು ಡಿಜಿಟಲ್ ಫುಟ್ ಪ್ರಿಂಟ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ಗೆ ಒಂದು ಸ್ಟ್ರಾಂಗ್ ಕ್ರೆಡಿಟ್ ಪ್ರೊಸೆಸ್ ಮತ್ತು ರೋಬೋಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ, ಫ್ರೇಮ್ವರ್ಕ್ ಇದೆ, ಒಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸು ಮತ್ತು ಕಾಸ್ಟ್ ಎಫಿಷಿಯೆಂಟ್ ಆಪರೇಷನ್ಸ್ದು ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಈ ಒಂದು ಬ್ಯಾಂಕಲ್ಲಿ ಮಲ್ಟಿಪಲ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ನ ಈ ಒಂದು ಬ್ಯಾಂಕ್ ಹೊಂದಿದೆ, ಒಂದು ಎಕ್ಸ್ಪೀರಿಯನ್ಸ್ಡ್ ಲೀಡರ್ಶಿಪ್ ಟೀಮು, ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟು ಮತ್ತು ಒಂದು ಸ್ಟ್ರಾಂಗ್ ಕಾರ್ಪೊರೇಟ್ ಗವರ್ನೆನ್ಸ್ನ ಈ ಒಂದು ಬ್ಯಾಂಕು ಹೊಂದಿದೆ. ನೆಕ್ಸ್ಟ್ ಬರುತ್ತೆ ಈ ಒಂದು ಬ್ಯಾಂಕಲ್ಲಿರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳು. ಏನಕ್ಕೆ ನಾವು ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ನ ನೋಡಬೇಕಂದ್ರೆ, ನಮಗೆ ಈ ಒಂದು ಬ್ಯಾಂಕಲ್ಲಿ ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಕೋವಿಡ್ ಅನ್ನೋದು ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಇದು ಕೂಡ ಈ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಒಂದು ಬ್ಯಾಂಕು ಮತ್ತು ಇದರ ಒಂದು ಡೈರೆಕ್ಟರ್ಸ್ ಮೇಲೆ ಕೆಲವೊಂದು ಲಿಟಿಗೇಷನ್ ಕೇಸಸ್ ಎಲ್ಲ ಇದ್ದಾವೆ. ಅದೇನಾದರೂ ಸ್ಟ್ಯಾಂಡ್ ಆಯ್ತಪ್ಪ ಅಂತಂದರೆ ಈ ಒಂದು ಬ್ಯಾಂಕ್ ಬಂದುಬಿಟ್ಟು ಒಂದು ಹೈ ಅಮೌಂಟ್ನ ಅವರು ಕೊಡಬೇಕಾಗುತ್ತೆ. ಅದು ಆಲ್ಮೋಸ್ಟ್ ಒಂದು 4,000 ಕೋಟಿ ರೂಪಾಯಿವರೆಗೂ ಅವರು ಕೊಡಬೇಕಾಗತ್ತಂತೆ ಆ ಒಂದು ಕೇಸು ಇವರ ಒಂದು ವಿರುದ್ಧ ಆಯ್ತಪ್ಪ ಅಂದರೆ ಇದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಇದೆ ಈ ಒಂದು ಬ್ಯಾಂಕಲ್ಲಿ. ಸೊ ಈ ಒಂದು ಬ್ಯಾಂಕ್ ನಾನು ನಿಮಗೆ ಮುಂಚೆನೇ ಹೇಳಿದೆ, ಇದು 2007-08ರಲ್ಲಿ ಇದು ಸ್ಟಾರ್ಟ್ ಆಗಿದೆ. ಬಟ್ ಇವರು ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿ ಇದು ಸ್ಟಾರ್ಟ್ ಮಾಡಿದ್ದು 2017ರಿಂದ. ಒಂದು ಅಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ಏನಿಲ್ಲ, ಒಂದು ಹಿಸ್ಟ್ರಿ ಏನಿಲ್ಲ ಈ ಒಂದು ಬ್ಯಾಂಕ್ಗೆ. ಈ ಇದ್ರ ಮೇಲೆ ಒಂದು ಈ ಒಂದು ಪಾಸ್ಟ್ ಹಿಸ್ಟ್ರಿನ ನೋಡ್ಕೊಂಡು ನಾವು ಮುಂದೆ ಫ್ಯೂಚರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ಈ ಒಂದು ಬ್ಯಾಂಕಲ್ಲಿ ಇಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಬ್ಯಾಂಕಲ್ಲಿ ಮೇನಾಗಿ ಎನ್ ಪಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ಒಂದು ಎನ್ ಪಿ ಅನ್ನೋದು ಹೆಚ್ಚಾಗ್ತಾ ಹೋದಂಗೆಲ್ಲ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ ಅದು ಕೂಡ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಇವರ ಒಂದು ಫೈನಾನ್ಷಿಯಲ್ಸ್ ಕಂಡೀಷನ್ಸ್ ಮೇಲೆ. ನೆಕ್ಸ್ಟು ಇವರ ಒಂದು ಸಿಗ್ನಿಫಿಕೆಂಟ್ ಪೋರ್ಷನ್ ಮೇಜರ್ ಕಸ್ಟಮರ್ಸ್ ಬಂದುಬಿಟ್ಟು ಈ ಒಂದು ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಒಡಿಸ್ಸಾದಲ್ಲೇ ಇದ್ದಾರೆ. ಅಲ್ಲಿ ಏನೇ ಒಂದು ಅಡ್ವರ್ಸ್ ಚೇಂಜಸ್ ಆದರೂ ಕೂಡ ಅದು ಇವರ ಒಂದು ಫೈನಾನ್ಷಿಯಲ್ ಕಂಡೀಷನ್ಸ್ ಮತ್ತು ಇವರ ಒಂದು ಆಪರೇಷನ್ಸ್ ಮೇಲೆ ಪ್ರಭಾವ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದಾಗಿತ್ತು ಈ ಒಂದು ಬ್ಯಾಂಕಲ್ಲಿರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸು. ನೆಕ್ಸ್ಟು ಕೊನೆಯದಾಗಿ ವೀಕ್ಷಕರೇ, ಈ ಒಂದು ಐ ಪಿ ಒ ಬಗ್ಗೆ ನನ್ನ ಒಂದು ಅನಿಸಿಕೆಯನ್ನು ಕೇಳಿದರೆ,
ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಲೀಡಿಂಗ್ ಅಲ್ಲಿ ಇರತಕ್ಕಂಥ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಇದು ಕೂಡ ಒಂದು ಇವತ್ತಿನ ದಿನ ಇವರೇನು ಐ ಪಿ ಒಗೆ ಬಂದಿದ್ದಾರಲ್ಲ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ಅಪ್ಪರ್ ಪ್ರೈಸ್ ಬ್ಯಾಂಡ್ 305 ರೂಪಾಯಿ. ಲಾಸ್ಟ್ 2020 ಫೈನಾನ್ಷಿಯಲ್ ಇಯರ್ಸ್ ನಾವು ರಿಸಲ್ಟ್ ನಾವು ನೋಡ್ತಾ ಹೋದಾಗ ಪಿ ಇ ಬಂದ್ಬಿಟ್ಟು 23xl ಬರುತ್ತೆ. ಲಾಸ್ಟ್ 9 ಮಂತ್ಸ್ ನಾವು ಚೆಕ್ ಮಾಡಿದಾಗ ಪಿ ಇ ಬಂದ್ಬಿಟ್ಟು 38ರಲ್ಲಿ ಬರುತ್ತೆ. ಇದೇ ಥರ ವರ್ಕ್ ಮಾಡ್ತಕ್ಕಂಥ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ಇವತ್ತಿನ ದಿನ ಹೈಯೆಸ್ಟ್ ಬಂದ್ಬಿಟ್ಟು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಂದ್ಬಿಟ್ಟು ಪಿ ಎಫ್ 48ರಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ಉಜ್ಜೀವನ್ ಸ್ಮಾಲ್ ಫೈನಾನ್ಸು ಲೋವೆಸ್ಟ್ ಪಿ ಇದಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ಇಂಡಸ್ಟ್ರಿ ಎವರೇಜ್ ಬಂದ್ಬಿಟ್ಟು 25 ಇದೆ. ಸೊ ಇದನ್ನು ನೋಡಿದಾಗ ಇವತ್ತಿನ ದಿನ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬಂದ್ಬಿಟ್ಟು ಒಂದು ಓವರ್ ಪ್ರೈಸ್ಡಲ್ಲಿ ಇವರು ಬಂದಿದ್ದಾರೆ. ಹೈ ರಿಸ್ಕ್ ಇನ್ವೆಸ್ಟರ್ಸು ಈ ಒಂದು ಬ್ಯಾಂಕಲ್ಲಿ ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಐ ಪಿ ಒಗೆ ಅಪ್ಲೈ ಮಾಡೋಣ ಅಂತಂದರೆ ಅಪ್ಲೈ ಮಾಡ್ಬೋದು. ಒಂದು ಒಳ್ಳೆ ಲಿಸ್ಟಿಂಗ್ ಏನಂತಂದರೆ 30ರಿಂದ 40 ರೂಪಾಯಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಬ್ಯಾಂಕಲ್ಲಿ ಯಾವತ್ತಿದು ಲಿಸ್ಟಿಂಗ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಈ ಒಂದು 1ನೇ ದಿನದ್ದು 2ನೇ ದಿನದ್ದು ಯಾವ ಥರ ಜನರ ಒಂದು ರೆಸ್ಪಾನ್ಸ್ ಇದೆ ಅಂತ ಅನ್ನೋದ್ರ ಮೇಲೆ ನೀವು 3ನೇ ದಿನ ಡಿಸಿಷನ್ ನೀವು ತೊಗೊಳ್ಬೋದು. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ದಿನ ಈ ಒಂದು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬಗ್ಗೆ ಡೀಟೇಲಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವೀಡಿಯೋವನ್ನು ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.